ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 179. ಇದರೊಂದಿಗೆ ದೇವದೂಷಣೆಯ ಸರಿಯಾದ ಅರ್ಥ ವಿವರಣೆಯು ನಮ್ಮ ಮುಂದೆ ಇದೆ. ಸಾಧಾರಣ ಮನಸ್ಸಿನವರಿಗೆ ಪೋಪನ ಅಧಿಕಾರದವರ ಸೊಕ್ಕಿನ ಮಾತುಗಳು ಹಾಗೂ ಬಡಾಯಿ ಹಕ್ಕೇಳಿಕೆಗಳಲ್ಲಿ ಪ್ರತಿಯೊಂದು ಎಷ್ಟರ ಮಟ್ಟಿಗೆ ದೇವದೂಷಣೆಯ ಮಾತುಗಳು ಎನಿಸಿರಬೇಡ. ಅವರ ಕೋಟ ರಾಜ್ಯದ ಸ್ಥಾಪನೆಯು ನಿಜ ದೇವರ ರಾಜ್ಯಾಡಳಿತವನ್ನು ಹಾನಿಕರವಾಗಿ ಹಾಳು ಮಾಡುವುದಾಗಿದೆ. ಒಂದು ಹುಲುಸಾದ ದೇವದೂಷಣೆಯು ಮತ್ತು ದೇವರ ಗುಣಲಕ್ಷಣಗಳನ್ನು, ಯೋಜನೆಗಳನ್ನು ಮತ್ತು ವಾಕ್ಯಗಳನ್ನು ತಪ್ಪಾಗಿ ಪ್ರತಿನಿಧಿಸುವುದಾಗಿದೆ. ದೇವರ ಗುಣಲಕ್ಷಣಗಳು ಆತನ ನಾಮವನ್ನು ಸಹಸ್ರ ಕರಾಳ ಸ್ವರೂಪದ ಕಟ್ಟಳೆಗಳ ಶಾಸನಗಳ ಮೂಲಕ ತಿಳಿಸಿ ಕುರೂಪಗೊಳಿಸಲಾಗಿದೆ. ದೀರ್ಘ ಸಾಲಿನ ಹಕ್ಕು ಸಾಧಿಸಿದಂತಹ ಪ್ರತಿನಿಧಿಗಳು ಕ್ರಿಸ್ತನನ್ನು ಮತ್ತು ದೇವದರ್ಶನದ ಗುಡಾರವನ್ನು, ಸತ್ಯಸಭೆಯನ್ನು ತಪ್ಪಾದ ವ್ಯವಸ್ಥೆಯಿಂದ ದೇವದೂಷಣೆ ಮಾಡುತ್ತದೆ ಮತ್ತು ಅದರ ಸ್ಥಾನವನ್ನು ತೆಗೆದುಕೊಂಡು ತನ್ನದೆಂದು ಸಮರ್ಥಿಸುತ್ತದೆ. ಅವರ ಸಮರ್ಥನೆ ಏನೆಂದರೆ ಅದರ ನಂಬಿಗಸ್ಥರು ಮಾತ್ರವೇ ನಿಜವಾದ ಮತ್ತು ಒಂದು ದೇವದರ್ಶನ ಗುಡಾರ ಅಥವಾ ದೇವರ ಸಭೆ ಎಂದು ಎಣಿಸಲ್ಪಡುವರು ಎಂದು ಹಕ್ಕು ಸಾಧಿಸುತ್ತದೆ. ಆದರೆ ನಾವು ಕ್ರಮಗತವಾಗಿ ಬರುವ ಪೋಪರುಗಳು ಕ್ರಿಸ್ತ ವಿರೋಧಿಗಳಾಗಿ ಹೇಳುವ ಮತ್ತು ಒಪ್ಪುವ ಈ ಸೊಕ್ಕಿನ ಮಾತುಗಳನ್ನು, ಈ ದೇವದೂಷಿತ ಕಲ್ಪನೆಗಳನ್ನು ಚರಿತ್ರೆಯೇ ತಿಳಿಸುವಂತೆ ಬಿಟ್ಟು ಬಿಡಬೇಕು. ದ ಪೋಪ್ ದ ವೈಕರ್ ಆಫ್ ಕ್ರೈಸ್ಟ್ ಎಂಬ ಹೆಸರಿನ ಪುಸ್ತಕದಲ್ಲಿ ರೋಮನ್ ಕ್ಯಾಥೋಲಿಕ್ಕಾದ ಮನ್ಸಿಗ್ನರ್ ಕ್ಯಾಪೆಲ್ ಎಂಬಾತನು ಪೋಪನಿಗೆ 62 ಕಡಿಮೆ ಇಲ್ಲದ ದೇವದೂಷಿತ ಬಿರುದುಗಳನ್ನು ಆರೋಪಿಸಿದ್ದಾನೆ. ಇವುಗಳು ಕೇವಲ ಹಿಂದಿನ ಸತ್ತುಹೋದ ಬಿರುದುಗಳಲ್ಲ, ಅದನ್ನು ಪೋಪನಾಧಿಕಾರದಲ್ಲಿನ ಜೀವಂತ ಗಣ್ಯ ಬರಹಗಾರರು ಸಿದ್ಧಪಡಿಸಿದರೆಂಬುದನ್ನು ಗಮನಿಸಬೇಕು. ಆ ಪಟ್ಟಿಯಿಂದ ನಾವು ಕೆಳಗಿನವುಗಳನ್ನು ಉಲ್ಲೇಖಿಸಿದ್ದೇವೆ. ಎಲ್ಲ ಮುಖ್ಯಸ್ಥರಲ್ಲಿ ಹೆಚ್ಚು ದೈವಿಕನು, ತಂದೆಗಳ ಪವಿತ್ರ ತಂದೆಯು, ಎಲ್ಲ ಕ್ರೈಸ್ತ ಮಠಾಧಿಪತಿಗಳ ಪ್ರಧಾನ ಗುರು, ಕ್ರೈಸ್ತ ಧರ್ಮದ ಮೇಲ್ವಿಚಾರಕನು, ಮುಖ್ಯ ಪಾದ್ರಿ, ಪಾದ್ರಿಗಳ ಪಾದ್ರಿ, ತೈಲ ಲೇಪಿತ ಕ್ರಿಸ್ತನು, ಪಿತೃಪ್ರಧಾನ ಅಬ್ರಹಾಮನು, ಕ್ರಮದಲ್ಲಿ ಮೆಲ್ಕೀಜದೆಕನು, ಅಧಿಕಾರದಲ್ಲಿ ಮೋಶೆಯು, ನ್ಯಾಯಾಧೀಶನ ಹುದ್ದೆಯಲ್ಲಿ ಸಮುವೇಲನು, ಮಹಾಯಾಜಕ ಪರಮಶ್ರೇಷ್ಠ ಬಿಷೋಪನು, ಬಿಷೋಪರುಗಳ ಅರಸನು, ಅಪೋಸ್ತಲರುಗಳ ವಾರಸುದಾರ, ಅಧಿಕಾರದಲ್ಲಿ ಪೇತ್ರ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಹೊಂದಿರುವ ಪ್ರಧಾನ ವ್ಯಕ್ತಿ, ಹೇರಳ ಅಧಿಕಾರದೊಂದಿಗೆ ನೇಮಕವಾದ ಪ್ರಧಾನ ಪಾದ್ರಿ, ಕ್ರಿಸ್ತನ ಮತಬೋಧಕ, ಸರ್ವ ಸ್ವತಂತ್ರನಾದ ಕ್ರೈಸ್ತ ಪಾದ್ರಿ, ಎಲ್ಲ ಪವಿತ್ರ ಸಭೆಗಳ ಮುಖ್ಯಸ್ಥನು, ವಿಶ್ವ ಕ್ರೈಸ್ತ ಸಭೆಯ ಮುಖ್ಯಸ್ಥನು, ಬಿಷೋಪರುಗಳ ಬಿಷೋಪ್ ಅಂದರೆ ಸರ್ವ ಸ್ವತಂತ್ರ ಪ್ರಧಾನ ಪಾದ್ರಿ, ಕರ್ತನ ಮನೆಯನ್ನು ಆಳುವಾತನು, ಅಪೋಸ್ತಲಿಕ ಕರ್ತ ಹಾಗೂ ತಂದೆಗಳ ತಂದೆ, ಪ್ರಧಾನ ಪಾದ್ರಿ ಹಾಗೂ ಬೋಧಕನು, ಆತ್ಮಗಳ ವೈದ್ಯನು, ಪಾತಾಳ ಲೋಕದ ಬಲವನ್ನು ಸೋಲಿಸಲಾರದ ಬಂಡೆಯು, ದೋಷರಹಿತ ಪೋಪ್, ದೇವರ ಎಲ್ಲ ಪವಿತ್ರ ಯಾಜಕರುಗಳ ಮುಖ್ಯಸ್ಥನು. ಮೇಲೆ ತೋರಿಸುವ ಬಿರುದುಗಳ ಈ ದೀರ್ಘ ಪಟ್ಟಿಯಲ್ಲದೆ ಗ್ರಂಥಕರ್ತ ಸಂತ ಬರ್ನಾರ್ಡ್ ಅಬ್ಬೋಟ್ ಆಫ್ ಕ್ಲಾರ್ಕ್ವಾಕ್ಸ್ ಎಂಬುವವರು ಪೋಪ್ ಇಜೀನಿಯಸ್ ಅವರಿಗೆ ಕ್ರಿಸ್ತಶಕ 1150 ಬರೆದ ಪತ್ರದಿಂದ ಕೆಳಗಣ ಉಕ್ತಿಗಳನ್ನು ನೀಡಲಾಗಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.